ಹಾಸನ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿಯೂ ದೇವೇಗೌಡರೇ ಸ್ಪರ್ಧಿಸಲಿ ಅಂತ ದೇವೇಗೌಡರ ಸೊಸೆ ಭವಾನಿ ರೇವಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರಂತೆ. ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಹಾಸನ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿಯೂ ದೇವೇಗೌಡರೇ ಸ್ಪರ್ಧಿಸಲಿ ಎಂಬುದು ನನ್ನ ವೈಯಕ್ತಿಕ ಆಸೆ. ಹಾಸನ ಬೇಲೂರಿನಲ್ಲಿ ಭವಾನಿ ರೇವಣ್ಣ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಬಾರಿ ಪ್ರಜ್ವಲ್ ರೇವಣ್ಣ ಸ್ಪರ್ಧಿಸಲಿ ಅಂತ ದೇವೇಗೌಡರು ಹೇಳಿದ್ರು. ಈಗಾಗಲೇ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಸಭೆಯನ್ನು ಕೂಡ ಪ್ರಜ್ವಲ್ ನಡೆಸುತ್ತಿದ್ದಾರೆ. ಒಂದು ವೇಳೆ ಪ್ರಜ್ವಲ್ ಸ್ಪರ್ಧಿಸಿದ್ರೆ ನನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿ ಬೀಳುತ್ತೆ ಅಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪಕ್ಷದ ಹಿರಿಯರು ಯಾರನ್ನೇ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿದ್ರು ನಮ್ಮ ಬೆಂಬಲ ಅವ್ರಿಗೆ ಇದೆ. ಸಚಿವ ಎಚ್ ಡಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ನಂದು ಒಂದೇ ಧ್ಯೇಯ ಇರೋದು, ನಮ್ಮ ಹಾಸನ ಜಿಲ್ಲೆಯಿಂದ ಯಾರಾದರೂ ಲೋಕಸಭೆಗೆ ನಿಲ್ಲಿ, ಅದರಿಂದ ನಾನು ಇವರೇ ನಿಲ್ಬೇಕು ಅವರೇ ನಿಲ್ಬೇಕು ಆ ಥರ ಇಲ್ಲ. ನನ್ನ ವೈಯಕ್ತಿಕ ಕೇಳಬೇಕು ಅಂದರೆ ನನಗಿಲ್ಲಿ ದೇವೇಗೌಡರು ನಿಲ್ಲೋದು ತುಂಬ ಆಸೆ. ದೊಡ್ಡ ಸಾಹೇಬ್ರು ಇಲ್ಲಿ ಹಾಸನ ಜಿಲ್ಲೆಯಿಂದನೇ ಅವರು ಎಲೆಕ್ಷನ್ ನಿಂತರೆ ತುಂಬ ಖುಷಿ ಪಡ್ತೀನಿ ನಾನು. ಅವ್ರಿಗೆ ಅವ್ರ ಹತ್ರ ಎರಡು ಮೂರು ಸರ್ತಿ ಹೇಳೂ ಇದ್ದೀನಿ ನಾನು. ಕಳೆದ ಬಾರಿ ಅವರು ಸಿಕ್ಕಿದಾಗ ಅಂದರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೀನಿ, ದೇವೇಗೌಡರು ಎಲೆಕ್ಷನ್ ನಿಂತರೆ ನಾನು ತುಂಬ ಸಂತೋಷ ಪಡ್ತೀನಿ. ಅವರು ಮನಸ್ಸಿನಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಅಥವಾ ಯಾರನ್ನೇ ಕ್ಯಾಂಡಿಡೇಟ್ ಹಾಕಲಿ ಇಲ್ಲಿ, ಪ್ರಜ್ವಲ್ ಅಂತಲ್ಲ ಇನ್ಯಾರನ್ನೇ ಆಗಲಿ, ಯಾರನ್ನಾರು ಸರಿ ಅಲ್ಲಿ ಇಲ್ಲಿ ಕ್ಯಾಂಡಿಡೇಟ್ ಹಾಕಿದ್ರು. ನಾನು ಜಿಲ್ಲೆಯನ್ನ ಸುತ್ತೋದಾಗಲಿ ಜನಗಳ ಹತ್ರ ಹೋಗೋದಾಗಲಿ ಯಾವುದು ನಾನು ನಿಲ್ಲಿಸಲ್ಲ. ನನಗೇನು ವಹಿಸಿರ್ತಾರೆ ಜವಾಬ್ದಾರಿ, ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ನಾನೇ ತಗೊಂಡು ಇಲ್ಲಿ ಕೆಲಸ ಮಾಡ್ತೀನಿ ಹಿಂದೆ ಕೂಡ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಬೆಳವಾಡಿ. ಎಸ್ ಪ್ರಕಾಶ್, ಈಗ ಹಾಸನದಿಂದ ಯಾರು ಸ್ಪರ್ಧೆ ಮಾಡಬಹುದು ಕೊನೆಯದಾಗಿ ಲೋಕಸಭಾ ಚುನಾವಣೆಗೆ? ಖಂಡಿತವಾಗ್ಲೂ, ಯಾಕಂತಂದ್ರೆ ಈ ಹೇಳಿಕೆ ನೋಡಿದ್ರೆ ಒಂದ್ ರೀತಿ ಗೊಂದಲ ಅಂತಾನೆ ಹೇಳ್ಬೋದು. ಈ ಹಿಂದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಸ್ವತಃ ಬೆಂಗಳೂರಿನಲ್ಲಿ ಮತ್ತೆ ಹಾಸನದಲ್ಲಿ ನನ್ನ ಉತ್ತರಾಧಿಕಾರಿ ಪ್ರಜ್ವಲ್ ರೇವಣ್ಣ ಅದರ ಜೊತೆಗೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಕೂಡ ಅವರನ್ನ ಸ್ಪರ್ಧೆ ಮಾಡ್ಲಿಕ್ಕೆ ನಾವು ಈಗಾಗಲೇ ತಯಾರಿ ಮಾಡ್ಕೊಂಡಿದೀವಿ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಈ ಹಿಂದೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ TV5 ನ ವಿಶೇಷ ಸಂದರ್ಶನದಲ್ಲಿ ಕೂಡ ಭವಾನಿ ರೇವಣ್ಣ ಹೇಳ್ಕೊಂಡಿದ್ರು, ನನ್ನ ಮಗನನ್ನ ವಿಧಾನಸಭೆಯಿಂದ ಆಯ್ಕೆ ಮಾಡೋಕೆ ಬಯಸಿದೀನಿ ಅನ್ನುವ ಮಾತುಗಳನ್ನು ಕೂಡ ಹೇಳ್ಕೊಂಡಿದ್ರು. ಆದ್ರೆ ಇವತ್ತು ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರೇ ಹಾಸನದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಮತ್ತೆ ಅವರು ಕಣಕ್ಕಿಳಿಬೇಕು, ಅವರು ಹೇಳಿದ್ರೆ ನಮ್ಗೆ ಕೆಲಸ ಮಾಡೋಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನುವ ಮಾತುಗಳನ್ನು ಕೂಡ ಈಗಾಗಲೇ ಭವಾನಿ ರೇವಣ್ಣ ಹೇಳ್ತಾ ಇರುವಂತದ್ದು. ಅವರು ಬಂದ್ರೆ ಕೂಡ ಮತ್ತೆ ಈಗಾಗಲೇ ಸಚಿವರು ಉಸ್ತುವಾರಿ ಸಚಿವರು ನಮ್ಮವರೇ ಇರೋದ್ರಿಂದ ನಮ್ಗೆ ಹೆಚ್ಚಿನದಾಗಿ ಒಂದ್ ರೀತಿ ಒಲವು ಕೂಡ ಇರುತ್ತೆ ಅನ್ನುವ ಮಾತುಗಳನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂತದ್ದು. ಅದರ ಜೊತೆಗೆ ಮತ್ತೊಂದು ಹೇಳಿಕೆ ಅಂತ ಅಂದ್ರೆ ಪ್ರಜ್ವಲ್ ಆಗಿರ್ಬೋದು ಮತ್ತೆ ಯಾವುದೇ ಬೇರೊಬ್ಬ ಅಭ್ಯರ್ಥಿಗಳಾಗಿರ್ಬೋದು ಯಾರನ್ನೇ ಕೂಡ ನಿಲ್ಸಿದ್ರು ನಮಗೆ ಹೆಚ್ಚಿನ ಜವಾಬ್ದಾರಿ ಕೂಡ ಬರುತ್ತೆ, ಹಾಗಾಗಿ ಕೆಲಸವನ್ನು ಕೂಡ ನಾವು ಈಗಾಗಲೇ ಮಾಡ್ಲೇಬೇಕಾಗುತ್ತೆ. ಒಟ್ಟಾರೆ ನನ್ನ ಒತ್ತಾಸೆ ಇರುವುದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತೊಮ್ಮೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಲಿ ಅನ್ನುವ ಆಸೆಯನ್ನು ಕೂಡ ಭವಾನಿ ರೇವಣ್ಣ ಇವತ್ತು ಮಾಧ್ಯಮಗಳ ಜೊತೆ ಹಂಚಿಕೊಂಡಿರುವಂತದ್ದು. ದಿವ್ಯ ರಘುನಾಥ್. ಓಕೆ ಪ್ರಕಾಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.